ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮನೆ ಕೈತೋಟ ಅಂದರೆ ನಾವು ನಮ್ಮನೆಗೆ ಬೇಕಾಗೋಷ್ಟು ತರಕಾರಿ ಸೊಪ್ಪು ಈ ಥರದ್ದೆಲ್ಲ ಬೆಳ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದೀವಿ, ಏನೆಲ್ಲ ಮಾಡಿದ್ವಿ, ಇವಾಗ ಏನು ಕೆಲಸ ಮಾಡ್ತಾ ಇದ್ದೀವಿ, ಇಷ್ಟು ದಿನ ಅಂದರೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ವಿ, ಆ ಗ್ಯಾಪ್ ಯಾಕೆ ಕೊಟ್ಟಿದ್ವಿ ಆ ವಿಡಿಯೋ ಎಲ್ಲ ಇವಾಗ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಏನು ಮಾಡೋದು ಅದರಲ್ಲಿ? ಹಂಗ ಏನದು ಏನದು ಮಣ್ಣ ಏನದು? ಹಾ ಏನದು? ಅವರಲ್ಲಿ ಬಿಟ್ಟು ಅಂಬ ಬಂದ ನೋಡು, ಅಂಬ ಓಡಿಸು ಅಂಬ ಓಡಿಸು ಅಂಬ ಓಡಿಸು ಅಂಬ ಓಡಿಸು ನಿಧಾನ. ಇದೇನಮ್ಮ ಪುಟ್ಟಿ ಇಲ್ಲಾಡಿಲಿ, ಪುಟ್ಟಿ ಇಲ್ಲಾಡಿಲಿ, ಪಾಪ ಬಂತು. ಇಲ್ಲಿ ಮನೆ ಹಿಂದ್ಗಡೆ ತರಕಾರಿ ಎಲ್ಲ ಹಾಕಿದ್ದೀವಿ, ಅಂದರೆ ಸದ್ಯಕ್ಕೆ ಬದನೆಕಾಯಿ ಒಂದು ಹಾಕೊಂಡಿದ್ದೀವಿ ಅಷ್ಟೇ. ಇಲ್ಲಿ ಇನ್ನೂ ಬೇರೆ ತರಕಾರಿ ಎಲ್ಲ ಹಾಕಬೇಕು, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಮನೆಗೆ ಜಸ್ಟ್ ನಾವು ತಿನ್ನೋದಕ್ಕೆ ಅಷ್ಟೇ ತರಕಾರಿ ಬೆಳೆಯೋದಿಲ್ಲಿ. ಇಲ್ಲೆಲ್ಲ ಬದನೆ ಗಿಡಗಳು ಹಾಕಿದ್ದೀವಿ, ಇಷ್ಟು ಬದನೆ ಗಿಡಗಳು. ಇದು ಚೆಂಡು ಹೂವು. ಈ ಶೆಡ್ ಕೆಲಸ ಹಿಡಿದ್ಬಿಟ್ಟು ಇಲ್ಲಿ ಕೆಲಸ ಇಲ್ಲಿ ಮಾಡ್ತಾ ಇರಲಿಲ್ಲ ಅವಾಗ, ಅಂದರೆ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಂಗಾಗಿ ಇದೆಲ್ಲ ಕಳೆ ಎಷ್ಟೊಂದು ಕಳೆ ಬೆಳ್ಕೊಂಡಿತ್ತೆ. ಇವಾಗ ಇದನ್ನೆಲ್ಲ ಅಚ್ಚುಕಟ್ಟು ಮಾಡ್ತಾ ಇದ್ದಾರೆ. ಹಿಂಗೆ ಅಚ್ಚುಕಟ್ಟು ಮಾಡಿ ಇದು ಇವಾಗ ಇದಕ್ಕೆ ಅಚ್ಚುಕಟ್ಟು ಮಾಡಿದಾದ್ಮೇಲೆ ತರಕಾರಿ ಮೆಣಸಿನ್ಕಾಯಿ ಬದನೆಕಾಯಿ ಮತ್ತು ಇನ್ನೇನೇನು ಹಾಕೋದಪ್ಪ? ಹ್ಞೂ, ಬದನೆಕಾಯಿ ಹಾಕಿದ್ದೀವಿ, ಮೆಣಸಿನ್ಕಾಯಿ, ಬೆಂಡೆಕಾಯಿ ಮತ್ತು ಇನ್ನೂ ಏನೇನು ನಾವು ತರಕಾರಿ ಬೆಳಿಬೋದು ಅಂದರೆ ಜಸ್ಟ್ ಮನೆಗೆ ನಮಗೇನು ಬೇಕೋ ಅಷ್ಟು ಮಾತ್ರ ತರಕಾರಿ ಇದಿಷ್ಟು ಜಾಗದಲ್ಲಿ ಬೆಳ್ಕೊಳ್ಳೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಚೆಂಡು ಹೂವು ಹಾಕಿದ್ದೀವಿ, ಸುಮ್ಮನೆ ಸುತ್ತ ಹಾಕಿದ್ದೀವಿ ಚೆಂಡು ಹೂವು. ಇದು ಒಂದು ಸಾಲ್ ಪೂರ್ತಿ ಚೆಂಡು ಹೂವು ಹಾಕಿದ್ದೀವಿ. ಇದಿಷ್ಟು ಬದನೆ ಗಿಡಗಳು. ಇದು ಒಂದು ಸಾಲು ಟೊಮೊಟೊ ಹಾಕಿದ್ದೀವಿ, ಇದು ಟೊಮೊಟೊ ಗಿಡ, ಟೊಮೊಟೊ ಕಾಯಿ ಬಿಟ್ಟೈತೆ, ಟೊಮೊಟೊ ಕಾಯಿ ಬಿಟ್ಟೈತೆ. ಇದು ಇದು ಬೆಂಡೆಕಾಯಿ ಗಿಡ, ಇದು ನಾವು ಹಾಕಿರಲಿಲ್ಲ ಅಂದ್ರೆ ಅದೇ ಅದೇ ಹುಟ್ಟೈತೆ. ಇದು ಬೆಂಡೆ ಗಿಡ, ಇದು ಇದು ಬೆಂಡೆ ಗಿಡ. ಅವಾಗ ಮುಂಚೆ ಇಲ್ಲೆಲ್ಲ ಬೀಜ ಸಿಡಿದು ಹುಟ್ಟಿರೋದು. ಇದು ಒಂದು ಇದು ಒಂದು ಇವೆರಡು ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತಾವೆ ಇವೆರಡು, ಸುಮ್ಮನೆ ಹಿಂಗೆ ಆಟ ಆಡ್ತಿರ್ತವೆ. ನಾವು ನೋಡಿದ ತಕ್ಷಣ ಸುಮ್ಮನಾಗ್ತಾವೆ, ಸ್ವಲ್ಪ ನಾವು ನೋಡಿಲ್ಲ ಅಂದರೆ ಸುಮ್ಮನೆ ಹಂಗೆ ಕಚ್ಚ ಆಡ್ಕೊಂಡು ಆಟ ಆಡ್ತಿರ್ತವೆ. ಏನು ಮಾಡ್ತಿರೋದಿಲ್ಲ ನೀನು? ನಡಿ ಮನೆ ಹತ್ರ, ನಡಿ ಮನೆಗೆ, ಮನೆಗೆ ಹೋಗು. ಲಿಲ್ಲಿಗೆ ಬೈಬಿಟ್ಟಿ ಓಡಿಬಾರ್ದಮ್ಮ, ಪಾಪ ಅದು. ಇದನ್ನ ಗೆಣಸಿನ ಗಿಡ ಎಲ್ಲ ಮೇಯ್ದು ಎಷ್ಟೇ ಎಷ್ಟಾಗಿರೋದ ಚಿಗುರುತ್ತಿರೋದು ಇವಾಗ್ಲ. ಇದು
ಮೇಯ್ದು ಇವಾಗ ಇವಾಗ ಇಷ್ಟೇನಾ ಇರೋ ಉಳ್ಕೊಂಡಿರೋದು ಇದು ಇಲ್ಲ ನಮ್ಮ ಕೋಳಿಗಳು ಇದರಲ್ಲೇ ಓಡಾಡ್ಕೊಂಡಿರ್ತಾವೆ ಯಾವಾಗಲೂ ಇಲ್ಲೇ ಕೆದ್ರಕೊಂಡು ಅದು ಇದು ತಿನ್ಕೊಂಡಿರ್ತವೆ. ಇವಾಗ ನಾವಿದ್ದೀವಿ ಅಂತ ಸ್ವಲ್ಪ ದೂರದಲ್ಲಿದ್ದಾವೆ, ಜಾಸ್ತಿಯಾಗಿ ಇದೇ ಜಾಗದಲ್ಲೇ ಮೇಯೋದು. ಬರಪಿಟ್ಟಿ ಈ ಚೆಂಡು ಹೂವು ನಾವೇನಕ್ಕೆ ಹಾಕಿರೋದು ಅಂದರೆ ಬನ್ನೆ ಗಿಡಕ್ಕೆ ಹುಳಗಳು ಬರ್ತಾವಲ್ಲ, ಆ ಹುಳಗಳನ್ನ ಕೆಲವು ಹುಳಗಳನ್ನ ಈ ಚೆಂಡುವನ್ನು ಸೆಳೆಯುತ್ತೆ, ಆವಾಗ ಬನ್ನೆ ಗಿಡಕ್ಕೆ ಹುಳಗಳಾಗೋದು ಕಡಿಮೆ. ಇನ್ನು ಬೇರೆ ಎಷ್ಟೋ ಥರದ ಹುಳಗಳು ಈ ಚೆಂಡುವಿನ ವಾಸನೆಗೆ ಬರೋದಿಲ್ಲ, ಹಂಗಾಗಿ ಬದನೆ ಗಿಡ ಉಳುಕಾಗೋದು ಕಡಿಮೆ ಆಗುತ್ತೆ. ಎಲ್ಲಿಗೆ ಹೋಗ್ತಿದ್ಯಾ ಪುಟ್ಟಿ? ಆ ಬೈಲಿ ನಿಧಾನಕ್ಕೆ ಬಾ, ತೋರಿಸ್ತೀನಿ ಹೇಳು. ಅವಳಿಗಂತೂ ಒಳಗಡೆ ಇಟ್ಕೊಂಡು ಇಟ್ಕೊಂಡು ಹಿಂಗೆ ಹೊರಗಡೆ ಬಿಟ್ಬಿಟ್ರೆ ಫುಲ್ ಖುಷಿಯೋ ಖುಷಿ, ಹೊರಗಡೆ ಬಂದರೆ ಸಾಕು ಹಿಂಗೆ ಓಡಾಡ್ಕೊಂಡಿರ್ತಾಳೆ. ಈ ಥರ ಹೊರಗಡೆ ಬಂದಾಗ ಅವಳಿಗೆ ಫುಲ್ ಪ್ಯಾಂಟ್ ಎಲ್ಲ ಹಾಕಿಸ್ಕೊಂಡು ಕರ್ಕೊಂಬರ್ತೀನಿ, ಯಾಕೆಂದರೆ ಇಲ್ಲಿ ಕೆಲವೊಂದು ಗಿಡಗಳು ಮುಳ್ಗಳ ಥರ ಇರ್ತವೆ, ಚುಚ್ಕೊಂಡ್ರೆ ಮೈಯೆಲ್ಲ ದದ್ದೊದ್ದ ಥರ ಗುಳ್ಗುಳೇ ಥರ ಆಗುತ್ತೆ, ಹಂಗಾಗಿ ಆ ಥರ ಫುಲ್ ಪ್ಯಾಂಟು ಶೂ ಎಲ್ಲ ಹಾಕಿಸ್ಕೊಂಡು ಕರ್ಕೊಂಬರ್ತೀನಿ ಅಷ್ಟೇ. ನೋಡ್ ನೋಡದ್ ಲಿಲ್ಲಿ ಕೆರಿತಾ ಇರೋದ್ ನೋಡು. ಹೆಂಗೆ ಒಂದು ಕ್ರೇಟು ಮೆಣಸಿನ ಸಸಿ? ನಮಗೆ ಒಂದು ಕ್ರೇಟ್ ಸಾಕಲ್ವಾ? ಏ ತಲೆ ಕೀಲಿ ಹೊಡೆದಿಯ ಪುಟ್ಟಿ? ಏನಪ್ಪ ಕೋಳಿಗಳೆಲ್ಲ ಕಿತ್ ಕಿತ್ ಆಗ್ತವೆ, ಅದೇ ಎಲ್ಲರೂ ಒಂಚೂರು ಮೇಲೆ ಕೆತ್ತಿಟ್ಟು ನೋಡ್ಕೋಬೇಕು ಅಷ್ಟೇ ಅವನ್ನ. ಏ ಟಮಟ ಗಿಡ ಒಡೆದಿಡ್ದಿ ಆಮೇಲೆ. ನಮ್ಮ ತೊಗರಿ ಗಿಡಗಳನ್ನು ಎಷ್ಟೆಷ್ಟು ಎತ್ತರ ಆಗಿದ್ದಾವೆ, ಅದ್ರಾಗ ತೊಗರಿಕಾಯಿ ಎಲ್ಲ ಬಿಟ್ಟಿದ್ದಾವೆ, ತೋರಿಸಿಲ್ಲ ಅಲ್ವಾ ನಿಮಗೆ. ಇವಾಗ ಮತ್ತೆ ಅದ್ರದ್ದೊಂದು ವಿಡಿಯೋ ಮಾಡಬೇಕು. ತೊಗರಿಕಾಯಿ ಬಿಟ್ಟಿದ್ದಾವೆ, ಅಲಸಂದೆಕಾಯಿ ಬಿಟ್ಟಿದ್ದಾವೆ, ಅವರೆಕಾಯಿ ಬಿಟ್ಟಿದ್ದಾವಾ? ಅವರೆಕಾಯಿ ಇನ್ನೂ ಬಿಟ್ಟಿಲ್ಲ, ಅವೆಲ್ಲ ಒಂದ್ಸಲ ತೋರಿಸ್ತೀನಿ. ಅದ್ರ ಒಳಗಡೆ ಅದು ಫುಲ್ ಎಷ್ಟೆಷ್ಟು ಎತ್ತರ ಐತಲ್ಲ, ನನಗೆ ಅದ್ರೊಳಗಡೆ ಹೋಗೋಕ್ಕೆ ಭಯ, ಹಂಗಾಗಿ ನಾನು ಹೋಗಿಲ್ಲ. ಅದ್ರದ್ದು ಒಂದು ವಿಡಿಯೋ ಮಾಡಬೇಕು, ಮಾಡ್ತೀನಿ. ಸೂರ್ಯನ ಕಿರಣಗಳು ಮೋಡದ ಮಧ್ಯೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಲ್ಲಿ. ಗಾಳಿ ತಣ್ಣಗೆ ಬೀಸ್ತಾ ಇದೆ, ಮೋಸ್ಟ್ಲಿ ಮಳೆ ಬರ್ಬೋದು. ಪುಟ್ಟಿ ಬಾರೆ, ಅವುಗಳ ಹತ್ರ ಯಾಕೆ ಹೋಗ್ತೀಯ? ಬಾಯಿಲಿ ಬಾಮ್ಮ, ಗಿಡ ತುಳಿದ್ಗಿಳ್ದಿಯ ನೀಟಾಗಿ ಸೈಡಿಗೆ ಬಾ, ಗಿಡ ತುಳಿಬಾರ್ದು. ಜಾಣ ಜಾಣ ತುಳಿಯಂಗಲ್ಲ ದಾಟ್ಕೊಂಡು ಬರ್ತಾವಳೆ, ಕೈ ನೋಡಿ ಬ್ಯಾಲೆನ್ಸ್ ಮಾಡ್ಕೊಂಡು ಬರೋದು ಜಾಣ. ಮತ್ತೆ ಹೋಗ್ಬಿಡ, ಮತ್ತೆ ಜಾಣ ಅನ್ನಲ್ಲ. ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಸಖತ್ ಮಳೆ ಬಂತು, ಮಳೆ ಬಂದು ಇದ್ರ ತುಂಬ ನೀರು ತುಂಬ ಹರಿತಾ ಇತ್ತು. ಇವತ್ತು ಬೆಳಗ್ಗೆವರೆಗೂ ನೀರು ಹರಿತಾ ಇತ್ತು, ಇವಾಗ ಭೂಮಿ ಹೀರ್ಕೊಂಡೈತೆ ನೀರನ್ನ, ಇದು ಫುಲ್ ಹರಿತಾ ಇತ್ತು ನೀರು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ಸಾಕು ಬಾ, ಹ್ಞೂ ಬೀಳ್ತೀಯ ಬಾ.
ಲಿಲಿ ಕರಿ ಮನೆಗೆ ಹೋಗಣ ಬಾನು, ಲಿಲಿ ಕರ್ಕೊಂಡು ಬಾ ಮನೆಗೆ ಹೋಗಣ. ನಡಿ ಅಪ್ಪಾಜಿ ಹತ್ರ. ಏ ಲಿಲಿ ಜುಂಬಿ ನಡೀದು ಮನೆಗೆ ಬರ್ರಿ, ಹೋಗಣ ಬಾ ಲಿಲಿ. ಹ್ಮ್ ನಡೀರಿ. ಏ ಇವಳು ಕರ್ಕೋ ಅಲ್ಲಿ ಗಿಡಗಳ, ಇಲ್ಲಾಂದ್ರೆ ರೋಡಾಗಿ ಹೋಗಿ ಕರ್ಕೊಂಡು ಹೋಗು. ಇಲ್ವಾ ಇಲ್ವಾ ಪುಟ್ಟಿ, ಹಿಂಗ ಹೋಗನ್ ಬ ನಾವು. ಹಿಂಗ ಹೋಗ್ಬಿಟ್ಟಿ ಸ್ಟ್ರೈಟು. ಹ್ಮ್ ಬಾ.